ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳೇ ಆಲ್ರೆಡಿ ಎಲ್ರಿಗೂ ಕೂಡ ವಿಷಯ ಗೊತ್ತಾಗಿದೆ ಸಿಲಬಸ್ ರೆಡ್ಯೂಸ್ ಆಗಿರುವಂಥದ್ದು ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀಯಲ್ಲಿ ಫಸ್ಟ್ ಪಿ ಯು ಸಿ ಎಕ್ಸಾಮನ್ನು ಬರೆದು ಪಾಸಾಗಿ ಯಾರು ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕಾಡೆಮಿಕ್ ಇಯರ್ಗೆ ಸೆಕೆಂಡ್ ಇಯರ್ಗೆ ಎಕ್ಸಾಮನ್ನ ಬರೀಲಿಕ್ಕೆ ಇವಾಗ ಸೆಕೆಂಡ್ ಇಯರ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ ಕ್ಲಾಸಸ್ಸು ನಿಮಗೆ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಓದೋದು ಬೇಡ ಕೆಲವೊಂದು ಚಾಪ್ಟರ್ಗಳನ್ನು ಓದೋ ಅವಶ್ಯಕತೆ ಇಲ್ಲ ಅಂತ ಹೇಳಿಕೊಂಡು ಸಿಲೆಬಸ್ನ ರೆಡ್ಯೂಸ್ ಮಾಡಿದ್ದಾರೆ ಸೊ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ನೀವೇನು ಆ್ಯನ್ಯುವಲ್ ಎಕ್ಸಾಮ್ ಬರೀತಿರಲ್ಲ ನಿಮಗೆ ಅಪ್ಲೈ ಆಗೋ ದಟ್ ಮೀನ್ಸ್ ಇವಾಗ ಪ್ರೆಸೆಂಟ್ ಯಾರು ಸೆಕೆಂಡ್ ಇಯರ್ಗೆ ಕಾಲೇಜ್ಗೆ ಹೋಗ್ತಾ ಇದ್ದೀರಿ ಅಥವಾ ಕೆಲವರಿಗೆ ಕಾಲೇಜ್ ಸ್ಟಾರ್ಟ್ ಆಗಿದೆ ಕೆಲವರಿಗೆ ಕಾಲೇಜ್ ಸ್ಟಾರ್ಟ್ ಆಗಿಲ್ಲ ಸೊ ಯಾರು ಕಾಲೇಜಿಗೆ ಹೋಗ್ತೀರಿ ಅವರಿಗೆ ಇದು ಸಂಬಂಧಪಟ್ಟಿರೋದು ಓಕೆನಾ ಸೊ ಇವಾಗ ಏನು ಅಂತ ಹೇಳಿದರೆ ನಿಮಗೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಸಿಲಬಸ್ನ ಕೆಲವೊಂದು ಟಾಪಿಕ್ನ ಡ್ರಾಪ್ ಮಾಡಿದ್ದಾರೆ ಅಂತ ಹೇಳಿದರೆ ಎಕನಾಮಿಕ್ಸು ಅರ್ಥಶಾಸ್ತ್ರ ಬಿಸ್ನೆಸ್ ಸ್ಟಡೀಸು ವ್ಯವಹಾರ ಅಧ್ಯಯನ ಎಕೌಂಟೆನ್ಸಿ ಲೆಕ್ಕಶಾಸ್ತ್ರ ಇಷ್ಟರಲ್ಲೂ ಕೂಡ ನಿಮಗೆ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಡ್ರಾಪ್ ಮಾಡಿದ್ದಾರೆ ಯಾವುದು ಅಂತ ನೋಡ್ತಾ ಹೋಗೋದಾದರೆ ಫಸ್ಟು ನೀವು ಬಿಸ್ನೆಸ್ ಸ್ಟಡೀಸಲ್ಲಿ ನೋಡೋದಾದರೆ ಆಗಿ ನಿಮಗೆ ಪಾರ್ಟ್ ಒನ್ನಲ್ಲಿ ಏಯ್ಟ್ ಚಾಪ್ಟರ್ಸ್ ಇತ್ತು ಪಾರ್ಟ್ ಟೂ ಅಲ್ಲಿ ಫೈವ್ ಚಾಪ್ಟರ್ಸ್ ಇತ್ತು ಸೊ ಇದು ನಿಮಗೆ ಗೊತ್ತಿಲ್ಲ ನಿಮ್ಮ ಸೀನಿಯರ್ಸಿಗೆ ಗೊತ್ತಿರುತ್ತೆ ಸೊ ನೀವೇನು ಮಾಡಿರ್ತೀರಿ ನಿಮ್ಮ ಸೀನಿಯರ್ಸಿಂದ ಬುಕ್ಸನ್ನು ಟೆಕ್ಸ್ಟ್ ಬುಕ್ಕು ಏನೋ ಎಲ್ಲ ಇಂ ಇಂಪಾರ್ಟೆಂಟ್ ಏನೇನಿರುತ್ತೆ ನೋಟ್ಸು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿರ್ತೀರಿ ಸೊ ಆಲ್ರೆಡಿ ಓದಲಿಕ್ಕೂ ಕೂಡ ಕೆಲವು ಸ್ಟಾರ್ಟ್ ಮಾಡಿರ್ಬೋದು ಏನೇನಿದೆ ಸಿಲಬಸ್ಸು ನೋಡೋಣ ಸೆಕೆಂಡ್ ಇಯರ್ದು ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿರ್ಬೋದು ಸೊ ನೀವು ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ ಪಾರ್ಟ್ ಒನ್ನಲ್ಲಿ ಏಯ್ಟ್ ಚಾಪ್ಟರು ಪಾರ್ಟ್ ಟೂ ಅಲ್ಲಿ ಫೈವ್ ಚಾಪ್ಟರ್ಸ್ ಇದೆ ಅನ್ನೋದು ನಿಮಗೆ ಗೊತ್ತಿದೆ ಸೊ ಇಲ್ಲೇನಾಗಿದೆ ಅಂತ ಹೇಳಿದರೆ ನಿಮಗೆ ಪಾರ್ಟ್ ಟೂ ಅಲ್ಲಿ ಓಕೆನಾ ಟೆಂತ್ ಚಾಪ್ಟರ್ ಏನಿದೆ ಫೈನಾನ್ಷಿಯಲ್ ಮಾರ್ಕೆಟ್ ಚಾಪ್ಟರ್ ಓಕೆ ಫೈನಾನ್ಷಿಯಲ್ ಮಾರ್ಕೆಟ್ ಚಾಪ್ಟರ್ ಏನಿದೆ ಪಾರ್ಟ್ ಟೂ ಅಲ್ಲಿ ಟೆಂತ್ ಚಾಪ್ಟರು ಫೈನಾನ್ಷಿಯಲ್ ಮಾರ್ಕೆಟು ಫುಲ್ ಅದನ್ನು ಸಿಲಬಸ್ನ ತೆಗೆದಿದ್ದಾರೆ ಅಂತ ಹೇಳಿದರೆ ಈ ಒಂದು ಚಾಪ್ಟರ್ ಫುಲ್ ನೀವು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ರೆಡ್ಯೂಸ್ಡ್ ಸಿಲೆಬಸ್ಸು ರಿಮೈನಿಂಗ್ ಉಳಿದಿರೋ ಅಂಥದ್ದು ನಿಮಗೆ ಫುಲ್ ಚಾಪ್ಟರ್ ಕೊಟ್ಟಿಲ್ಲ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಮಾತ್ರ ಡ್ರಾಪ್ ಮಾಡಿದ್ದಾರೆ ಪಾರ್ಟ್ ಒನ್ನಿಗೆ ಬಂದರೆ ಥರ್ಡ್ ಚಾಪ್ಟರಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಏನಿದೆ ವ್ಯವಹಾರ ವ್ಯವಹಾರಿಕ ವಾತಾವರಣ ಓಕೆನಾ ಈ ಚಾಪ್ಟರಲ್ಲಿ ನಿಮಗೆ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂಡು ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಕೊಟ್ಟಿದ್ದಾರೆ ಹೇಗಿದ್ರು ಕೂಡ ನಾನು ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀನಿ ನಿಮಗೆ ಯೂಟ್ಯೂಬಲ್ಲಿ ಸೊ ನಿಮಗೆ ಗೊತ್ತಾಗುತ್ತೆ ಕ್ಲಾಸಸ್ ಮಾಡುವಾಗ ಯಾವ್ಯಾವ ಕಾನ್ಸೆಪ್ಟನ್ನ ಕವರ್ ಮಾಡ್ತೀವಿ ಅದಿಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲೇನು ಡ್ರಾಪ್ ಮಾಡಬೇಕು ಅಂತಿದೆ ಈ ಕಾನ್ಸೆಪ್ಟನ್ನ ನಾವು ಮಾಡೋದಿಲ್ಲ ಓಕೆ ನೆಕ್ಸ್ಟು ಚಾಪ್ಟರ್ ಸೆವೆನ್ ಡೈರೆಕ್ಟಿಂಗ್ ಚಾಪ್ಟರು ಓಕೆ ನಿರ್ದೇಶಿಸುವಿಕೆ ಇದರಲ್ಲಿ ನಿಮಗೆ ಕ್ವಾಲಿಟೀಸ್ ಆಫ್ ಎ ಗುಡ್ ಲೀಡರ್ ಏನಿದೆ ಉತ್ ನಾಯಕನ ಉತ್ತಮ ಗುಣಲಕ್ಷಣಗಳು ಉತ್ತಮ ನಾಯಕತ್ವದ ಗುಣಲಕ್ಷಣಗಳು ಏನಿದೆ ಈ ಕಾನ್ಸೆಪ್ಟು ಇದನ್ನು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ಚಾಪ್ಟರ್ ಏಯ್ಟು ಕಂಟ್ರೋಲಿಂಗ್ ಓಕೆನಾ ನಿಯಂತ್ರಿಸುವಿಕೆ ಅಥವಾ ನಿಯಂತ್ರಣ ಇದರಲ್ಲೂ ಕೂಡ ಟೆಕ್ನಿಕ್ಸ್ ಆಫ್ ಕಂಟ್ರೋಲಿಂಗು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇದಿಷ್ಟು ಕೂಡ ಬಿಸ್ನೆಸ್ ಸ್ಟಡೀಸು ಅಲ್ಲಿಗೆ ನಿಮಗೆ ಟೋಟಲ್ ಆಗಿ ಹನ್ನೆರಡು ಚಾಪ್ಟರ್ ಇತ್ತು ಇವಾಗ ನೀವು ಹನ್ನೊಂದು ಚಾಪ್ಟರ್ ಓದ್ಕೊಂಡ್ರೆ ಸಾಕಾಗುತ್ತೆ ಹನ್ನೊಂದು ಚಾಪ್ಟರಲ್ಲಿ ಈ ಮೂರು ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ಒಂದೊಂದು ಕಾನ್ಸೆಪ್ಟ್ ಕೆಲವೊಂದು ಕಾನ್ಸೆಪ್ಟ್ಗಳು ಡ್ರಾಪ್ ಆಗಿದೆ ಓಕೆ ನೆಕ್ಸ್ಟು ಎಕನಾಮಿಕ್ಸಿಗೆ ಬರೋದಾದರೆ ನಿಮಗೆ ಮೈಕ್ರೋ ಎಕನಾಮಿಕ್ಸು ಮ್ಯಾಕ್ರೋ ಎಕನಾಮಿಕ್ಸು ಎರಡಿದೆ ಗೊತ್ತಿದೆ ಅಲ್ವಾ ಅರ್ಥಶಾಸ್ತ್ರದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಅಂತ ಎರಡಿದೆ ಅದರಲ್ಲಿ ನಿಮಗೆ ಮೈಕ್ರೋ ಎಕನಾಮಿಕ್ಸ್ ಏನಿದೆ ಅದರಲ್ಲಿ ಸಿಕ್ಸ್ ಟೋಟಲ್ ಆಗಿ ಮೈಕ್ರೋ ಎಕನಾಮಿಕ್ಸಲ್ಲಿ ಸಿಕ್ಸ್ ಚಾಪ್ಟರ್ ಇದೆ ಓಕೆನಾ ನೆಕ್ಸ್ಟು ಮ್ಯಾಕ್ರೋ ಎಕನಾಮಿಕ್ಸಲ್ಲೂ ಕೂಡ ಸಿಕ್ಸ್ ಚಾಪ್ಟರ್ ಇದೆ ಸೊ ಈ ಆರಾರು ಚಾಪ್ಟರ್ಗಳಲ್ಲಿ ಮೈಕ್ರೋ ಎಕನಾಮಿಕ್ಸು ಸಿಕ್ಸ್ತ್ ಚಾಪ್ಟರ್ ಏನಿದೆ ನಾನ್ ಕಾಂಪಿಟೇಟಿವ್ ಮಾರ್ಕೆಟ್ಸ್ ಪೈಪೋಟಿ ರಹಿತ ಮಾರುಕಟ್ಟೆಗಳು ಈ ಅಧ್ಯಾಯ ಈ ಚಾಪ್ಟರು ಫುಲ್ ಏನಾಗಿದೆ ಡ್ರಾಪ್ ಆಗಿದೆ ರೆಡ್ಯೂಸ್ ಆಗಿದೆ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ಮ್ಯಾಕ್ರೋ ಎಕನಾಮಿಕ್ಸಲ್ಲೂ ಕೂಡ ಟೋಟಲ್ ಆಗಿ ಸಿಕ್ಸ್ ಚಾಪ್ಟರ್ಸ್ ಇದೆ ಅದರಲ್ಲಿ ಚಾಪ್ಟರ್ ಸಿಕ್ಸ್ ಏನಿದೆ ಓಪನ್ ಎಕಾನಮಿ ಮ್ಯಾಕ್ರೋ ಎಕನಾಮಿಕ್ಸ್ ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ ಈ ಒಂದು ಚಾಪ್ಟರು ಫುಲ್ ಚಾಪ್ಟರ್ ಇಲ್ಲ ಇಲ್ಲಿ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಪಾರ್ಟ್ ಎ ದಟ್ ಮೀನ್ಸ್ ಮೈಕ್ರೋ ಎಕನಾಮಿಕ್ಸ್ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಆರನೇ ಅಧ್ಯಾಯ ನಿಮಗೆ ಈ ವರ್ಷ ಇಲ್ಲ ಮ್ಯಾಕ್ರೋ ಎಕನಾಮಿಕ್ಸ್ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಆ್ಯಸ್ ಇಟ್ ಈಸ್ ಈ ಮುಂಚೆ ಏನಿತ್ತೋ ಎಲ್ಲವೂ ಕೂಡ ಇದೆ ಆದರೆ ಆರನೇ ಅಧ್ಯಾಯದಲ್ಲಿ ಒಂದು ಕಾನ್ಸೆಪ್ಟ್ ಇಲ್ಲ ದಟ್ ಈಸ್ ಎಕ್ಸ್ಚೇಂಜ್ ರೇಟ್ ಮ್ಯಾನೇಜ್ಮೆಂಟ್ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಈ ಕಾನ್ಸೆಪ್ಟನ್ನೊಂದು ಡ್ರಾಪ್ ಮಾಡಿದ್ದಾರೆ ಓಕೆ ನೆಕ್ಸ್ಟು ಕ್ಲಾಸಸ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಅಕೌಂಟೆನ್ಸಿಗೆ ಬಂದರೆ ಅಕೌಂಟೆನ್ಸಿ ಆಲ್ರೆಡಿ ನೀವು ಇವಾಗ ಕ್ಲಾಸಿಗೆ ಹೋಗ್ತಾ ಇರೋರು ಅಥವಾ ಟ್ಯೂಷನ್ ತೊಗೊಳ್ತಾ ಇರೋರು ಎಲ್ಲರೂ ಕೂಡ ಗೊತ್ತಿರುತ್ತೆ ಏನೇನು ಕಾನ್ಸೆಪ್ಟ್ಗಳಿದೆ ಏನೇನು ಸಿಲೆಬಸ್ ಇದೆ ಎಲ್ಲರೂ ಕೂಡ ನೋಡ್ಕೊಂಡಿರ್ತೀರಿ ಸೊ ಇದರಲ್ಲಿ ನಿಮಗೆ ಅಕೌಂಟೆನ್ಸಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಏನಿದೆ ವೆರಿ ಫಸ್ಟ್ ಚಾಪ್ಟರ್ ಇದು ಈ ಚಾಪ್ಟರಿಂದ ಎವ್ರಿ ಇಯರು ಕೂಡ ಟ್ವೆಲ್ ಮಾರ್ಕ್ಸಿನ ಒಂದು ಕ್ವಶನ್ಸ್ ಬರ್ತಾ ಇತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಸೊ ಈ ಈ ಇಯರ್ ಏನು ಮಾಡಿದ್ದಾರೆ ಫುಲ್ ಚಾಪ್ಟರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಏನಿದೆ ಫುಲ್ ಚಾಪ್ಟರ್ನ ಡ್ರಾಪ್ ಮಾಡಿದರೆ ರೆಡ್ಯೂಸ್ ಮಾಡಿದರೆ ಸೊ ಈ ಚಾಪ್ಟರ್ನ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ನಿಮಗೆ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಫಾರ್ ಅಕೌಂಟಿಂಗ್ ಏನಿದೆ ಈ ಚಾಪ್ಟರು ಕೂಡ ರೆಡ್ಯೂಸ್ ಆಗಿದೆ ಓಕೆನಾ ಸೊ ಇದಿಷ್ಟು ಕೂಡ ನಿಮಗೆ ಬಿಸ್ನೆಸ್ ಸ್ಟಡೀಸು ಎಕನಾಮಿಕ್ಸು ಮತ್ತು ಎಕೌಂಟೆನ್ಸಿಯಲ್ಲಿ ರೆಡ್ಯೂಸ್ ಆಗಿರುವಂತಹ ಕಾನ್ಸೆಪ್ಟುಗಳು ಸೊ ಯಾವುದು ಫುಲ್ ಚಾಪ್ಟರ್ ರೆಡ್ಯೂಸ್ ಆಗಿದೆ ಅಂತ ಇದೆ ಅದನ್ನು ನೀವು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾವ ಚಾಪ್ಟರಲ್ಲಿ ಒಂದು ಕಾನ್ಸೆಪ್ಟನ್ನು ಮಾತ್ರ ಮೆನ್ಷನ್ ಮಾಡಿದರೆ ಆ ಕಾನ್ಸೆಪ್ಟನ್ನು ಮಾತ್ರ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ ಉಳಿದಿರುವಂತಹ ಕಾನ್ಸೆಪ್ಟ್ಗಳನ್ನು ನೀವು ಓದ್ಕೊಳ್ಬೇಕು ಓಕೆನಾ ಸೊ ನಿಮಗೆ ಆಲ್ರೆಡಿ ಇವಾಗ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀನಿ ಬಿಸ್ನೆಸ್ ಸ್ಟಡೀಸ್ ಒಂದು ಕ್ಲಾಸ್ ಕೂಡ ಬಂದಾಗಿದೆ ಆಲ್ರೆಡಿ ಹಾಗಾಗಿ ಯಾರಾದರೂ ಆನ್ಲೈನ್ ಕ್ಲಾಸ್ ಕೇಳಬೇಕು ಯಾಕಂತ ಹೇಳಿದರೆ ಫುಲ್ ನಿಮ್ಮ ಸಿಲೆಬಸ್ ಏನಿದೆ ಅಷ್ಟೂ ಕೂಡ ಕವರ್ ಮಾಡುವಂಥದ್ದು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ವೀಡಿಯೋನ ವಾಚ್ ಮಾಡ್ಬೋದು ಯಾರಿಗಾದರೂ ನೀಡ್ ಇದೆ ಅಂತ ಹೇಳಿದರೆ ಆ ವೀಡಿಯೋನ ಶೇರ್ ಮಾಡ್ಬೋದು ನಿಮಗೆ ಕ್ಲಾಸಸ್ ಕೇಳಬೇಕು ವಿಡಿಯೋ ಬಂದಿದ್ದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಪಲ್ಲವಿ ಪಲ್ಲವಿ ಟ್ಯೂಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಆವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನು ಬರುತ್ತೆ ಓಕೆ ನಮ್ಮ ಆಲ್ ದ ಬೆಸ್ಟ್ ಥ್ಯಾಂಕ್ ಯು